ಪತ್ರಿಕಾ ಗೋಷ್ಠಿಗೆ ನಮ್ಮ ಆಗಮಿಸತಕ್ಕಂತ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರಾದ ಶ್ರೀಯುತ ರಾಜಗೋಪಾಲ್ ಅವರಿಗೆ ಆತ್ಮೀಯವಾದ ಸಂದೇಶವನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿಯಾಗಿ ಸೋ ಪಾಲೇಂದ್ರ ಸಾರ್ ಅವರು ರಾಜ್ಯ ಸರ್ಕಾರಕ್ಕೂ ಸಹ ಈ ಒಂದು ಪತ್ರಿಕಾ ಗೋಷ್ಠಿಗೆ ಆಗಮಿಸಿದರೆ ಅವರಿಗೂ ಸಹ ನಮ್ಮ ಈ ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಅಧಿಕಾರಿಗಳಾಗಿ ಅವರು ನೇಮಕಗೊಂಡು ಇವತ್ತಿನ ಒಂದು ಸಭೆಗೆ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷ ಶ್ರೀ ಸಂಪುತಯ್ಯ ಸಾರ್ ಅವರು ಸಂಪೂರ್ಣ ಇದ್ದಾರೆ, ಅವರಿಗೂ ಸಹ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಉತ್ತರ ಜಿಲ್ಲೆಯ ಸಂಘದ ಸದಸ್ಯರಾದ ಶ್ರೀಯುತ ದುರ್ಗಯ್ಯ ಸಾರ್ ಅವರು ನಮ್ಮೊಡನೆ ಇದ್ದಾರೆ. ಅದೇ ರೀತಿಯಾಗಿ ನಾಗರಾಜ್ ಅವರು ಸಹ ನಮ್ಮ ಒಂದಿಗೆ ಇವತ್ತಿನ ಸುದ್ದಿಗೋಷ್ಠಿಗೆ ಹಾಜರಾಗಿದ್ದಾರೆ, ಅವರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು, ವಿವಿಧ ಪತ್ರಿಕೆಯ ಎಲ್ಲ ಮಾಧ್ಯಮ ಮಿತ್ರರು, ಮಹಿಳಾ ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಸಭೆಗೆ ಆಗಮಿಸಿದ ನಮಗೆ ಆತ್ಮೀಯವಾಗಿ ನಾನು ನಮ್ಮ ಸಂಘದ ಪರವಾಗಿ ನಾನು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ನನ್ನ ಮುಂದಿನ ಭಾಷಣ ಇವತ್ತಿನ ಭಾಷಣ ಮುಗಿಸ್ತಾರೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಳೆದ 20 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದೆ. ಈ ರಾಜ್ಯದಲ್ಲಿ ಸುಮಾರು 18,000 ಶಿಕ್ಷಕರಿದ್ದು ಇವತ್ತು 11,000 ಜನ ಶಿಕ್ಷಕರನ್ನು ಆಗಿದೆ. ಇಂತಹ ಒಂದು ಬೃಹತ್ ಮಟ್ಟದ ಒಂದು ಸಂಘಟನೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಶಿಕ್ಷಕರು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅಂಥ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಮತ್ತು 2024 2029 ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಚುನಾವಣೆಯನ್ನು ಘೋಷಿಸುವ ಮುಖಾಂತರ ನಮ್ಮ ಸಂಘಕ್ಕೆ ಹೊಸ ಚಾಲನೆಯನ್ನು ನೀಡುವಂತಹ ಒಂದು ಸಂದರ್ಭ ಇದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿರಿಯವರು, ನಮ್ಮ ಮಾರ್ಗದರ್ಶಕರು ನಮಗೆಲ್ಲ ಸಲಹೆಯನ್ನು ನೀಡ್ತಾ ಇರ್ತಕ್ಕಂಥ, ಇಂದಿನಿಂದಲೂ ಈ ಒಂದು ಸಂಘದಲ್ಲಿ ಸತತವಾಗಿ ಈ ರಾಜ್ಯದಲ್ಲಿ ಶಿಕ್ಷಕರ ಸೇವೆಯನ್ನು ಮಾಡ್ತಾ ಇವತ್ತು ನಿವೃತ್ತಿ ಆದರೂ ಕೂಡ ನಮ್ಮ ಜೊತೆಗಿದ್ದು ನಮ್ಮ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ಶ್ರೀಯುತ ಪಾಲೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ರಾಜ್ಯ ಚುನಾವಣಾಧಿಕಾರಿಗಳಾಗಿ ಅವರನ್ನು ನೇಮಕ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಡಾಕ್ಟರ್ ಕೆ ಹನುಮಂತಪ್ಪನವರು ಇವತ್ತಿಲ್ಲ, ಬಳ್ಳಾರಿಯಿಂದ ಬರಬೇಕಾಗಿತ್ತು, ಅವರನ್ನು ಕೂಡ ರಾಜ್ಯ ಚುನಾವಣಾಧಿಕಾರಿಗಳಾಗಿ ನೇಮಕ ಮಾಡಿದ್ದೇನೆ. ಅವರು ಕೂಡ ನಿವೃತ್ತಿ ಆಗಿದ್ದಾರೆ, ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರೊಟ್ಟಿಗೆ ಮತ್ತೊಬ್ಬರು ಹಿಂದೆ ಕಾರ್ಯದರ್ಶಿಗಳಾಗಿದ್ದಂಥ ಶ್ರೀಯುತ ಟಿ ರವಿಕುಮಾರ್ ಅವರು ಕೂಡ ಈ ಒಂದು ರಾಜ್ಯ ಚುನಾವಣಾಧಿಕಾರಿಗಳಾಗಿ ನೇಮಕವನ್ನು ಮಾಡಿದ್ದೇವೆ. ಈ ಮೂರು ಜನಕ್ಕೂ ಕೂಡ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಮತ್ತೋರ್ವ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿ ಸಂಘದಲ್ಲಿ ಗುರುತಾಗ್ತಕ್ಕಂಥ ಶ್ರೀಯುತ ಆತ್ಮೀಯ ಗೆಳೆಯರಾದಂಥ ಮುತ್ತಯ್ಯನವರು ವೇದಿಕೆಯಲ್ಲಿದ್ದಾರೆ. ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಮಸ್ಯೆಗಳಿಗೆ, ಬೇಡಿಕೆಗಳಿಗೆ ಸದಾ ನಮ್ಮ ನಾನು ಅಧ್ಯಕ್ಷನಾಗಿ ನನ್ನ ಜೊತೆಯಲ್ಲಿ ಸದಾ ಶ್ರಮ ವಹಿಸಿ ದುಡಿದಾ ಇರ್ತಕ್ಕಂತಹ ಆತ್ಮೀಯ ಗೆಳೆಯರಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಂ ಕೆ ರಾಜುಗಳು ವೇದಿಕೆಯಲ್ಲಿದ್ದಾರೆ. ಹಾಗೆ ಬೆಂಗಳೂರು ಉತ್ತರ ಜಿಲ್ಲೆಯ ಖಜಾಂಚಿಗಳು, ಬೆಂಗಳೂರು ಉತ್ತರ ಜಿಲ್ಲೆಯ ಉತ್ತರ ವಲಯ ಒಂದು ಅಧ್ಯಕ್ಷರು ಈ ಒಂದು ನಮ್ಮ ಸೇವೆಗೆ ನಮ್ಮ ಈ ಸಂಘಕ್ಕೆ ಸದಾ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ಶ್ರೀಯುತ ದುರ್ಗಯ್ಯನ ವೇದಿಕೆಯಲ್ಲಿದ್ದಾರೆ. ಆತ್ಮೀಯ ಗೆಳೆಯರಾದಂಥ ಮತ್ತೊಬ್ಬರು ಸಂಘದ ಸದಸ್ಯರಾದಂಥ ನಾಗರಾಜ್ ಅವರು ಇದ್ದಾರೆ. ಬಂಧುಗಳೇ, ತಾವು ಇವತ್ತೇನಾದರೂ ಈ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೇಡಿಕೆಗಳು, ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕಿವಿ ಮುಟ್ಟುವ ರೀತಿಯಲ್ಲಿ ನಿಮ್ಮಗಳ ಪ್ರಯತ್ನದಿಂದ ನಾವು ಇವತ್ತು ಸರ್ವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅಂತಹ ಸೇವೆಯನ್ನು ಮಾಡಲಿಕ್ಕೆ, ವರದಿಯನ್ನು ನೀಡಲಿಕ್ಕೆ ತಗೆಲ್ಲ ಆತ್ಮೀಯ ಸ್ನೇಹಿತರು, ಇವತ್ತು ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದೀರಾ. ಪ್ರೆಸ್ ರಿಪೋರ್ಟ್, ಇಂಗ್ಲಿಷ್ ಪ್ರೆಸ್ ರಿಪೋರ್ಟ್ಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಎಲ್ಲರಿಗೂ ವಿಶೇಷವಾಗಿ ನಾನು ಆತ್ಮೀಯವಾದಂಥ ನೆನೆಸ್ಕೊಳ್ತಾ ಇವತ್ತು ವಿಶೇಷವಾಗಿ ಪ್ರೆಸ್ ಕ್ಲಬ್ನವರು ನಮಗೆ ಒಂದು ಸ್ಥಾನವನ್ನು, ಒಂದು ಜಾಗದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಕೂಡ ನಾನು ನೆನೆಸ್ಕೊಳ್ತಾ. ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ನಾವು ಸುಮಾರು ಶಿಕ್ಷಕರು ಶಾಲೆಗಳೇ ಇರ್ತೀವಿ. ಮೊದಲು ಶಾಲೆಗಳು ನಮ್ಮ ಇಡೀ ರಾಜ್ಯಾದ್ಯಂತ 2668 ಶಾಲೆಗಳಿದ್ದಾರೆ. ನಾನು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಷ್ಟೇ, ನಾನು ಅನುದಾನಿತ ಪ್ರೌಢಶಾಲೆ ಹೇಳೋದಿಲ್ಲ, ಅನುದಾನಿತ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಪಟ್ಟಂತ ಹೇಳ್ತಾ ಇದ್ದೀನಿ. ಮಕ್ಕಳು 2668 ಜನ ಶಾಲೆಗಳಿದ್ದಾವೆ. ಮಕ್ಕಳು ಬಂದು 572,280 ಮಕ್ಕಳಿದ್ದಾರೆ. ಶಿಕ್ಷಕರು ಬಂದು 11,162 ಶಿಕ್ಷಕರಿದ್ದಾರೆ. ಇಲ್ಲಿ
ಸರ್ಕಾರ 40:1 ಪ್ರಕಾರವಾಗಿ ಸುಮಾರು ನಮಗೆ 8,000 ಚಿಲ್ಲರೆ ಮಕ್ಕಳು ಶಿಕ್ಷಕರು ಇವತ್ತು ಬೇಕಾಗಿದೆ. ಆದರೆ ನಾವಿರ್ತಕ್ಕಂಥ ಶಿಕ್ಷಕರು ಬಂದು ಬರೀ 11,162 ಶಿಕ್ಷಕರಿದ್ದಾರೆ. ಆದರೆ ಇನ್ನು ಕೊರತೆ ಇರ್ತಕ್ಕಂಥ ಶಿಕ್ಷಕರು 3,000. ಹಾಗಾಗಿ ಬಂಧುಗಳೇ, ಇವತ್ತು ನಾವು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೀವಿ, ನೀವು ಏನು ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ಹಿಂದೆ ಸರಿತಾ ಇದ್ದೀರಾ? ನೀವು ಒಂದು ಕಡೆ ಎಲ್ಲೋ ಒಂದು ಕಡೆಗೆ ನೀವು ಸರ್ಕಾರದ ಒಂದು ಧೋರಣೆ ಅಂತ ನಾವು ಸ್ಪಷ್ಟಪಡಿಸಲಿಕ್ಕೆ ಇಚ್ಛಪಡ್ತೀವಿ. ಯಾಕೆಂತಂದ್ರೆ ಸುಮಾರು 20 ವರ್ಷಗಳ ಸತತವಾಗಿ ಸುದೀರ್ಘವಾಗಿ ಇವತ್ತು ನಮಗೆ ನೇಮಕಾತಿಯನ್ನು ನಿಲ್ಲಿಸಿದ್ದೀರಿ. ಕಾರಣ ಇಷ್ಟೇ, ಹೆಚ್ಚುವರಿ ಇದ್ದಾರೆ, ಹೆಚ್ಚುವರಿ ಶಿಕ್ಷಕರು ಇದ್ದಾರೆ, ಅವರನ್ನ ನಾವು ಬದಲಿ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋ ಒಂದು ನೆಪವನ್ನು ಒಡ್ಡಿ ಇವತ್ತು ಸರ್ಕಾರ ಇದನ್ನ ಕೈ ಹಾಕಿಲ್ಲ. ಬಂಧುಗಳೇ, ಇವತ್ತು ನಾವು 3,000 ಶಿಕ್ಷಕರನ್ನ ಬೇಕು ಅಂತ ಹೇಳಿ ನಾವು ಒಕ್ಕಲಿಂದ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಕಾರಣ ಇಷ್ಟೇ, ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ಶಾಲೆಗಳು ಬೆಳಿಬೇಕು. ಇವತ್ತು ಇಡೀ ರಾಜ್ಯಾದ್ಯಂತ ಕನ್ನಡ ಶಾಲೆಗಳಿದ್ರೇ ನಮ್ಮ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ನಾಡನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳಿ ಬಯಸ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿಯಲ್ಲಿ ಇವತ್ತು ಸಾಕಷ್ಟು ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ನಮ್ಮ ಬೇಡಿಕೆಗಳು ಇಂತಿವೆ ಬಂಧುಗಳೇ. ಮೊದಲನೆಯದಾಗಿ ನಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳು, ಶಿಕ್ಷಕರ ಮತ್ತು ಮಕ್ಕಳ ಅನುಪಾತವನ್ನು RTI ಆಕ್ಟ್ ಪ್ರಕಾರ ನ್ಯಾಯಾಲಯದ ತೀರ್ಪಿನಂತೆ 30:1 ಜಾರಿಗೆ ಗೊಳಿಸಬೇಕು ದಯಮಾಡಿ ಬಂಧುಗಳೇ ಸರ್ಕಾರ. ಯಾಕೆಂತಂದ್ರೆ ಇವತ್ತು RTI ಆಕ್ಟ್ ಪ್ರಕಾರ ಹೇಳುತ್ತೆ 30:1 ಪ್ರಕಾರ ಇರಬೇಕು ಅಂತ ಹೇಳಿ, ಆದರೆ ಸರ್ಕಾರ 40:1 ಪ್ರಕಾರನೇ ಯಾವುದೋ ಒಂದು 50 ವರ್ಷಗಳ ಹಿಂದಿನ ಒಂದು ಕಾನೂನನ್ನೇ ಅಪ್ಲೈ ಮಾಡಿಕೊಂಡು ಇವತ್ತು ನಮಗೆ 30:1 ಜಾರಿಗೆ ತರ್ತಾ ಇದೆ. ಅದೇ ಸರ್ಕಾರಿ ಶಾಲೆಗೆ 30:1 ತರ್ತಾ ಇದೆ. ಅದೇ ಅನುದಾನಿತ ಶಾಲೆ ಶಿಕ್ಷಕರು, ಅನುದಾನಿತ ಶಾಲೆಗಳು ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ದೂರ ಇಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಮುಖಾಂತರ 30:1 ಇವ್ರಿಗೂ ಕೊಡಬೇಕು ಅಂತ ಹೇಳಿ ನಾವು ನ್ಯಾಯಾಲಯ ಮುಖಾಂತರ ನಾವು ಆದೇಶವನ್ನು ತಂದಿದ್ದೇವೆ ಬಂಧುಗಳೇ. ಆದರೂ ಕೂಡ ಇಲ್ಲಿವರೆಗೂ ನಮಗೆ ಅದನ್ನ ಜಾರಿಗೆ ತಂದಿರುವಂತ ಕೆಲಸವನ್ನ ಮಾಡಿಲ್ಲ. ದಯಮಾಡಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಸರ್ಕಾರಿ ಶಾಲೆಗೆ 30:1 ಯಾಕೆ ಕೊಡ್ತಾ ಇದ್ದೀನಿ? ಅದೇ 40:1 ನಮ್ಗೆ ಯಾಕೆ ಮಾಡ್ತಾ ಇದ್ದೀನಿ? ದಯಮಾಡಿ ನೀವು 30:1 ಪ್ರಕಾರ ನಮಗೆ ನೀಡಿ, ನಮಗೆ ಅನುದಾನಿತ ಶಾಲೆಗಳನ್ನು ಉಳಿವಿ ಮಾಡಬೇಕು, ನಮ್ಮ ಅನುದಾನಿತ ಶಿಕ್ಷಕರ ಒಂದು ಸಮಸ್ಯೆಗೆ ನೀವು ಸ್ಪಂದಿಸಬೇಕು ಅಂತ ಹೇಳಿ ನಾನು ನ್ಯಾಯಾಲಯಕ್ಕೆ ನಮ್ಮ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ.